ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬೂದುಗುಂಬಳಕಾಯಿ ಜ್ಯೂಸ್ ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಈಗ ಇದಕ್ಕೆ ಏನೇನು ಹಣ್ಣು ಬೇಕು ಅಂತ ನೋಡೋಣ. ಪೊಮೊಗ್ರಾನೇಟ್, ಬನಾನಾ, ದರ್ಬೂಜ್. ಈಗ ಬೂದುಗುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋಣ. ದರ್ಬೂಜನು ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಬೂದುಗುಂಬಳಕಾಯಿ, ಬಾಳೆಹಣ್ಣು, ಪೊಮೊಗ್ರಾನೇಟ್ ಇದನ್ನೆಲ್ಲ ಹಾಕ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕ್ಕೊಳ್ಳೋಣ. ನೀವು ಡಯಟ್ ಮಾಡೋರು ಅಂದರೆ ಇದರಲ್ಲಿ ಸ್ವೀಟ್ ಇರುತ್ತೆ ಅಷ್ಟೇ ಸಾಕು, ಇಲ್ಲ ಕೋಲ್ಡ್ ಆಗುತ್ತೆ ಅಂದರೆ ಅದಕ್ಕೆ ಸ್ವಲ್ಪ ಪೆಪ್ಪರು ಸಾಲ್ಟ್ ಹಾಕ್ಕೊಳ್ಳಿ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ, ಜ್ಯೂಸ್ ಮಾಡ್ಕೊಂಬರೋಣ. ನೋಡಿ ಟೇಸ್ಟು, ಇನ್ನೂ ಬೆಲ್ಲ ಬೇಕು ಅಂದರೆ ಇನ್ನು ಸ್ವಲ್ಪ ಬೆಲ್ಲ ಲಾಸ್ಟಲ್ಲಿ ಹಾಕ್ಕೊಂಡು ಏಲಕ್ಕಿ ಒಂದು ಹಾಕ್ಕೊಳ್ಳಿ. ಇದು ತುಂಬ ಟೇಸ್ಟ್ ಇರುತ್ತೆ, ನಾನು ಹೇಳಿದ್ರೆ ಗೊತ್ತಾಗಲ್ಲ, ನೀವೇ ಮಾಡಿ ಟೇಸ್ಟ್ ನೋಡಿ ಹಾಗೆ ಗೊತ್ತಾಗುತ್ತೆ ಇದರದ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ. ಕುಡಿದ್ರೆ ಮತ್ತೆ ನಮಗೆ ಬ್ರೇಕ್ಫಾಸ್ಟ್ ಏನೂ ಬೇಕಾಗೋದಿಲ್ಲ. ಇದರಲ್ಲಿ ಅಷ್ಟೊಂದು ಫ್ರೂಟ್ಸ್ ಇರುತ್ತೆ, ಒಳ್ಳೆ ಕಾಂಬಿನೇಷನ್ ಈ ಫ್ರೂಟ್ಸ್ ಎಲ್ಲಾನು ಈ ಜ್ಯೂಸ್ಗೆ. ಈ ಬೂದುಗುಂಬಳಕಾಯಿ ಭೂಮಿಗೆ ಬಂದಿರೋ ಅಮೃತ ಅನ್ಬೋದು, ಅಷ್ಟೊಂದು ಬೆನಿಫಿಟ್ಸ್ ಇದೆ ಇದರಲ್ಲಿ, ನಿಮಗೆ ಗೊತ್ತಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅದೇ ನಮಗೆ ಮೋಟಿವೇಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.